ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಇವತ್ತು ಹೆಲ್ದಿಯಾದ ಟೇಸ್ಟಿಯಾದ ಪಾಲಕ್ ಸಾಂಬಾರು ಹೆಂಗೆ ಮಾಡೋದು ನೋಡೋಣ ರೀ ಈಗ ಪಾಲಕ್ ಸಾಂಬಾರು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಯಾವುವು ಅಂದ್ರೆ ಪಾಲಕ್ ತಗೊಂಡೆ ನಾನು ಎರಡು ಕಟ್ಟು ಮತ್ತು ತೊಗರಿಬೇಳೆ ತೊಗೊಂಡಿನಿ ಸ್ವಲ್ಪ ಪಾಲಕ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿನಿ ಹಣ್ಣು ಒಂದು ತೊಗೊಂಡಿನಿ ಎಣ್ಣೆ ತೊಗೊಂಡಿನಿ ಒಗ್ಗರಣಿಗ ಬೆಳ್ಳುಳ್ಳಿನ ಒಂದು ತೊಗೊಂಡಿನಿ ಸಿಪ್ಪಿ ತೆಗೆದಿಟ್ಕೊಂಡೀನಿ ಈರುಳ್ಳಿ ಅರ್ಧ ತಗೊಂಡಿನಿ ಇದು ಸಾಂಬಾರ್ ಪೌಡರ್ ಗರಂ ಮಸಾಲ ಹಿಂಗೆ ತೊಗೊಂಡಿನಿ ಉಪ್ಪು ಸಾಸಿವೆ ಜೀರಿಗೆ ಅರಶಿಣದ ಪೌಡರ್ ಇಲ್ಲೆಲ್ಲ ಇಟ್ಟಿದ್ದೀನಿ ನೋಡಿರಿ ಒಂದೊಂದು ಸ್ಪೂನ್ ತೊಗೊಂಡಿನಿ ಸಾಸಿವೆ ಜೀರಿಗೆನ ಹಿಂಗೆ ತೊಗೊಂಡಿನಿ ಖಾರದ ಪುಡಿ ತೊಗೊಂಡಿನಿ ಇಷ್ಟು ಸಾಮಗ್ರಿಗಳು ಬೇಕು ಈಗ ಹೆಂಗೆ ಮಾಡೋದು ನೋಡೋಣ ಈಗ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ದಾಲು ಎಲ್ಲನೂ ಈಗ ಒಂದು ಕುಕ್ಕರಿಗೆ ನಾವು ಬೇಳೆ ಹಾಕ್ಕೋಬೇಕು ಬೇಳೆನ ಚೆನ್ನಾಗಿ ತೊಳಿಬೇಕು ಮೊದಲು ಚೆನ್ನಾಗಿ ತೊಳೆದ ಮೇಲೆ ನಾವು ಕಟ್ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪನ್ನ ಇದ್ರೊಳಗೆ ಹಾಕಿ ಬೇಯಿಸ್ಕೋಬೇಕು ಚೆನ್ನಾಗಿ ಮೂರು ಸೀಟಿ ಇದಕ್ಕೆ ಅಂದರೆ ಚೆನ್ನಾಗಿ ಸೊಪ್ಪು ಮತ್ತು ಬೇಳೆ ಎರಡು ಚೆನ್ನಾಗಿ ಬೇಯ್ತವು ಈಗ ನಾನು ಪಾಲಕ್ ಸೊಪ್ಪನ್ನ ಹಾಕ್ಕೊಂಡೆ ಬೇಳೆ ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಈಗ ಇದಕ್ಕೆ ಟಮಾಟ ಹಣ್ಣನ್ನು ಸಹಿತ ಇದರೊಳಗೆ ಸೇರಿಸ್ಕೊಂತೀನಿ ಈಗ ಒಂದು ಟಮಾಟೊ ಹಣ್ಣು ತೊಗೊಂಡಿನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರ್ಶಿಣದ ಪೌಡ್ರು ಮತ್ತು ಉಪ್ಪು ಇದ್ರೊಳಗೆ ಸೇರಿಸ್ಕೊಂಡು ಹಾಕತ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೂರು ಸೀಟಿ ಮಾಡಿಸ್ಬೇಕಿದ್ನ ಈಗ ಮೂರು ಸೀಟಿ ಮಾಡಿಸಿದ್ದೀನಿ ಈಗ ತೆಗ್ಯಕತ್ತೀನಿ ನೋಡ್ರಿ ಮೂರು ಸೀಟಿ ಆಗೈತಿ ಚೆನ್ನಾಗಿ ಬೆಂದತಿ ಬೇಳೆ ಮತ್ತು ಸೊಪ್ಪು ಈ ಥರ ಕಡ್ಗೋಲು ಅಂತೀವಲ್ಲ ಇದು ಮಜ್ಜಿನ ಕಡಿತೀವಲ್ಲ ಆದ್ದರಿಂದ ನಾನು ಈ ಥರ ಮಾಡ್ಕೊಂಡಿ ನಂದ್ರೆ ಬೇಳೆ ಎಲ್ಲ ಚೆನ್ನಾಗಿ ಮೆತ್ತಗಾಗ್ತತಿ ಅಂದ್ರೆ ಕಾಳು ಕಾಳು ಇರೋಂಗಿಲ್ಲ ಈ ಥರ ಮಾಡ್ಕೋಬೇಕು ಒಂದು ಸಾರಿ ಈಗ ರೆಡಿ ಮಾಡಿ ಇಟ್ಕೊಂಡೇ ಒಂದು ಬಟ್ಲಿ ತೆಗಿದೆ ನಾನೀಗ ಈಗ ಒಗ್ಗರಣೆ ಹಾಕ್ಕೋಬೇಕು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟೆ ನೋಡಿರಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂತೀನಿ ಯಾರು ಹೊಸದಾಗಿ ನೋಡಕತ್ತೀರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ಮೂರು ಆಪ್ಷನ್ ಬರ್ತಾವು ಮೊದಲನೇ ಆಪ್ಷನ್ ಆಲ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ನೀವು ಬೇಗನೆ ನೋಡ್ಬೋದು ಮಿಸ್ ಮಾಡಿದೆ ನೋಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಹಾಂ ನಂದು ವ್ಲಾಗ್ ಚಾನಲ್ ಐತಿ ನೀವು ವ್ಲಾಗ್ ಚಾನಲ್ಗು ಕೂಡ ಸಪೋರ್ಟ್ ಮಾಡಿರಿ ಕನ್ನಡ ವ್ಲಾಗ್ಸ್ ಅಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಪ್ಲೀಸ್ ಅದಕ್ಕೂ ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿನಿ ಆ ಚಾನಲಿಗೂ ಸಪೋರ್ಟ್ ಮಾಡಿರಿ ಈಗ ನಾನು ಸಾಸಿವೆ ಜೀರಿಗೆ ಹಾಕೊಂಡ್ಮೇಲೆ ಸಾಸಿವೆ ಚಟ್ಪಟ್ಟನಿಂದ ಈರುಳ್ಳಿ ಹಾಕೊಂಡೆ ಈರುಳ್ಳಿ ಆದಮೇಲೆ ಹಿಂಗೆ ಹಾಕೊಂಡಾಕತ್ತೀನಿ ಹಿಂಗಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾಕತ್ತೀನಿ ಮೊದಲು ನಾನು ಉಪ್ಪು ಹಾಕಿ ಬೇಯಿಸಿದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗ್ತತಿ ಈಗ ನಾನು ಸಾಂಬಾರ್ ಪೌಡ್ರ್ ಹಾಕೋಕತ್ತೀನಿ ಎರಡು ಟೀ ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕೀನಿ ನಂತರ ಖಾರ ನಿಮ್ಗೆ ಎಷ್ಟು ಬೇಕೋ ಖಾರ ಜಾಸ್ತಿ ಬೇಕಾದರೆ ನೀವು ಖಾರ ಜಾಸ್ತಿ ಹಾಕ್ಕೊಬೋದು ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳ್ರಿ ನಾನು ಒಂದು ಟೀ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿನಿ ನಂತರ ಕಾಲು ಟೀ ಸ್ಪೂನು ಅರ್ಶಿಣದ ಪುಡಿ ಹಾಕ್ಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನಂತರ ಈಗ ಬೇಯಿಸಿಟ್ಕೊಂಡಿದ್ನಲ್ಲ ನಾನು ಸೊಪ್ಪು ಮತ್ತು ಬೇಳೆ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಂಡೆ ನಾನು ಒಗ್ಗರಣಿಗ ಈಗ ಒಂದು ಐದು ನಿಮಿಷ ಇದನ್ನ ಬೇಯಿಸ್ಕೋಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಅಂದರೆ ಗಟ್ಟಿ ಇತ್ತಲ್ಲ ಹೀಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ಬೇಯಿಸ್ಬೇಕು ಒಂದು ಐದು ನಿಮಿಷ ಆದರೆ ಸಾಕು ಈಗ ಐದು ನಿಮಿಷ ಬೇಯಿಸ್ಕೊತೀನಿ ಈಗ ಚೆನ್ನಾಗಿ ಕುದಿ ಬರಬೇಕಿದು ಸಾರು ಈಗ ನೋಡ್ರಿ ಕುದಿಯಕತ್ತೈತಿ ನೋಡ್ಬೋದು ನೀವು ಇಲ್ಲಿ ಈಗ ನೋಡಿರಿ ಐದು ನಿಮಿಷ ಆಯಿತು ಇಷ್ಟ ಆದರೆ ಸಾಕು ಈಗ ಸಾರು ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಂಡೆ ನಾನೀಗ ಈಗ ನೋಡ್ರಿ ಸೂಪರಾಗಿ ಕಾಣಕತ್ತೈತಿ ಅಷ್ಟೇ ಟೇಸ್ಟಿ ಕೂಡ ಇರ್ತೈತಿ ಒಂದು ಸಾರಿ ಮಾಡಿ ನೋಡಿ ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನನ್ನ ಬ್ಲಾಗ್ ಚಾನಲಿಗೆ ಕೂಡ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿನಿ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅಲ್ಲೂ ಆ ಚಾನೆಲ್ಗೂ ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿಯೇ ತನಕ ನಿಮ್ಮೆಲ್ಲರಿಗೂ ಬಾಯ್